ಹೋಟೆಲ್ ಕಾರ್ಮಿಕರ ಬಾಳಲ್ಲಿ ಕೊರೋನಾ ಕಾರ್ಮೋಡಕ ಬಿದ್ದಿದೆ. 4 ಲಕ್ಷ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ರಾಜ್ಯದಲ್ಲಿ. ಕೊರೋನಾ ಎರಡನೇ ಅಲೆಯ ಭೀಕರತೆ ಬಹುತೇಕ ಎಲ್ಲಾ ವರ್ಗದವರ ಮೇಲೆ ಪರಿಣಾಮವನ್ನು ಬೀರಿದೆ. ಅದರಲ್ಲೂ ಪ್ರಮುಖವಾಗಿ ಈ ಹೋಟೆಲ್ಗಳಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡುವವರ ಮೇಲೆ ಭೀಕರವಾದ ಪರಿಣಾಮವನ್ನು ಬೀರಿದೆ. ರಾಜ್ಯದಲ್ಲಿ ಒಟ್ಟು 60,000 ಹೋಟೆಲ್ಗಳಿದೆ. ಲಾಕ್ಡೌನ್ ಪರಿಣಾಮ ಹೋಟೆಲ್ಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಒಟ್ಟು ಹೋಟೆಲ್ ಕಾರ್ಮಿಕರು 6 ಲಕ್ಷ ಮಂದಿ ಇದ್ದಾರೆ ರಾಜ್ಯದಲ್ಲಿ. ಸದ್ಯ ನಿರುದ್ಯೋಗಿ ಕಾರ್ಮಿಕರು 4 ಲಕ್ಷ ಮಂದಿ. ಹೋಟೆಲ್ ಕಾರ್ಮಿಕರು ಇವರು ಹೋಟೆಲ್ ಕಾರ್ಮಿಕರ ಬಾಳಲ್ಲಿ ಈಗ ತಣ್ಣೀರು ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ 24,000 ಹೋಟೆಲ್ಗಳಿದೆ. ಈ 24,000 ಹೋಟೆಲ್ನಲ್ಲಿ ಒಟ್ಟು 2 ಲಕ್ಷ ಮಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ 80,000 ಮಂದಿ ಹೋಟೆಲ್ ಕಾರ್ಮಿಕರು ಈಗ ನಿರುದ್ಯೋಗಿಗಳಾಗಿದ್ದಾರೆ ಕೊರೋನಾದಿಂದಾಗಿ. ಆದರೂ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನು ಹೋಟೆಲ್ ಕಾರ್ಮಿಕರಿಗೆ ಘೋಷಿಸಿಲ್ಲ. ಕೂಡಲೇ ಹೋಟೆಲ್ ಕಾರ್ಮಿಕರಿಗೆ ಪರಿಹಾರವನ್ನು ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಆರಂಭಿಸೋದಾಗಿ ಕಾರ್ಮಿಕ ಮುಖಂಡ ರವಿ ಶೆಟ್ಟಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನಿಂದ ಈಗ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ. ಕೊರೋನಾ ಸಂದರ್ಭದಲ್ಲಿ ನಾವು ಸಂಕಷ್ಟದಲ್ಲಿದ್ದೇವೆ, ಯಾಕೆ ನಮಗೆ ತಾತ್ಸಾರ ಧೋರಣೆಯನ್ನು ತೋರಿಸ್ತಾ ಇದ್ದೀರಾ, ನಮ್ಮನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮಗೂ ಪ್ಯಾಕೇಜನ್ನು ಘೋಷಣೆ ಮಾಡಿ. ಸಾವಿರಾರು ಜನ ಹೋಟೆಲ್ ಕಾರ್ಮಿಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಹೋಟೆಲ್ನಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀರಾ, ಒಂದು ಟೈಮನ್ನು ನಿಗದಿ ಮಾಡಿದ್ದೀರಾ. ಇದೆಲ್ಲ ಆಗಿರೋದ್ರಿಂದ ಒಂದಿಷ್ಟು ಜನ ಹೋಟೆಲ್ ಮಾಲೀಕರು ನಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಇವತ್ತು ಹೋಟೆಲ್ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ. ನಾವೆಲ್ಲ ಸಂಕಷ್ಟದಲ್ಲಿದ್ದೀವಿ ಅಂತ ಗೊತ್ತಿದ್ರೂ ಕೂಡ ಯಾಕೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ, ನಮಗೂ ಪ್ಯಾಕೇಜನ್ನು ಘೋಷಣೆ ಮಾಡಿ, ನಮ್ಮ ಕಡೆನೂ ಗಮನ ಕೊಡಿ, ಇಲ್ಲಾಂದರೆ ನಾವು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತೇವೆ ಅಂತ ಕಾರ್ಮಿಕ ಮುಖಂಡರಾದ ರವಿ ಶೆಟ್ಟಿ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಾಲ ಸೂಲ ಮಾಡಿಕೊಂಡು ಅಕ್ಕ ತಂಗಿಗೆ ಮದುವೆ ಮಾಡಿಸ್ಬೇಕು, ಅದನ್ನು ಸಾಲ ತೀರಿಸಬೇಕು ಅಂತ ಬೆಂಗಳೂರಿಗೆ ಹುಡ್ಕೊಂಡು ಕೆಲಸ ಹುಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿನ ಸಾಲಗಳನ್ನ ತೀರಿಸಬೇಕು, ಅಪ್ಪ ಅಮ್ಮನ ನೋಡ್ಕೋಬೇಕು, ನಮ್ಮದೇ ಆದಂಥ ಜವಾಬ್ದಾರಿಗಳಿರ್ತವೆ ಅದನ್ನು ನೋಡ್ಕೋಬೇಕು. ಈ ಒಂದು ವರ್ಷದಿಂದ ಸಾಕಷ್ಟು ಪ್ಯಾಕೇಜ್ಗಳು ಅಂತ ಬಿಡ್ತಾನೆ ಇದ್ದಾರೆ. ಯಾಕೆ ಸರ್ ಸರ್ಕಾರಕ್ಕೆ ಹೋಟೆಲ್ ಕಾರ್ಮಿಕರಿಗೆ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಇದೇ ಬಂದಿಲ್ವಾ? ನಾವಿವತ್ತು ಊಟಕ್ಕೂ ತೊಂದರೆ ಆಗಿದೆ, ಮಲಗೋಕ್ಕೆ ತೊಂದರೆ ಆಗಿದೆ. ಹೋಟ್ಲಿಂದ ಹೊರಗಡೆ ಹೋದರೆ ರೋಡಲ್ಲಿ ಮಲಗಬೇಕಾ ಸರ್ ಹೋಟೆಲ್ ಕಾರ್ಮಿಕರು? ಹೋಟೆಲ್ ಮಾಲೀಕರಿಗೆ ಅವ್ರದ್ದೇ ಆದಂಥ ಬಾಡಿಗೆ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ನೀರು ಬಿಲ್ ಆಗಿರ್ಬೋದು, ಅದರದ್ದೇ ಆದಂಥ ಇದಿರುವಾಗ ಅವರು ಹೋಟೆಲ್ ಕಾರ್ಮಿಕರ ಬಗ್ಗೆ ಎಲ್ಲಿ ಸರ್ ಯೋಚನೆ ಮಾಡ್ತಾರೆ? ಅವರಿಗೆ ಅವ್ರದ್ದೇ ಆದಂಥ ಯೋಚನೆಗಳು. ಎಸ್, ಈ ಕುರಿತಂತೆ ಮಾತನಾಡಲಿಕ್ಕೆ ಕರ್ನಾಟಕ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಈ ಕೊರೋನಾ ಎರಡನೇ ಅಲೆಯಲ್ಲಿ ಬಹುತೇಕ ಎಲ್ಲ ವರ್ಗದ ಮೇಲೂ ಕೂಡ ಒಂದು ರೀತಿಯ ಭೀಕರ ಪರಿಣಾಮವನ್ನು ಬೀರಿದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಮೇಲೂ ಕೂಡ, ಹೋಟೆಲ್ ಕಾರ್ಮಿಕರ ಮೇಲೂ ಕೂಡ ಭೀಕರವಾದ ಪರಿಣಾಮವನ್ನು ಬೀರಿದೆ. ಆದರೂ ಕೂಡ ಯಾಕೆ ಸರ್ಕಾರ ಈ ರೀತಿಯ ನಿರ್ಲಕ್ಷ್ಯ ಧೋರಣೆಯ ನಿಮ್ಮ ಮೇಲೆ ತೋರಿಸ್ತಾ ಇರ್ಬೋದು ಸರ್? ಸರ್, ನಾನು ಪ್ರಥಮವಾಗಿ ಪವರ್ ಟಿವಿ ಅನ್ನ ಅಭಿನಂದಿಸ್ತೇನೆ. ಯಾಕಂದ್ರೆ ಹೋಟೆಲ್ ಕಾರ್ಮಿಕರ ಪರವಾಗಿ ಯಾರೂ ಇಲ್ಲ ಅಂತ ಹೇಳಿದಾಗ ಪವರ್ ಟಿವಿ ಅವರು ಮತ್ತು ಹಲವಾರು ಮಾಧ್ಯಮಗಳು ಈಗ ನಿನ್ನೆಯಿಂದ ಧ್ವನಿ ಎತ್ತಾ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಎರಡನೆಯದಾಗಿ, ಹೋಟೆಲ್ ಕಾರ್ಮಿಕರನ್ನ ಸಂಪೂರ್ಣವಾಗಿ ಎಲ್ಲಾ ಪಕ್ಷದ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಂಡಿದ್ದಾರೆ ವಿನಃ ಅವ್ರನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರಿಗೆ ರಾಜಕೀಯ ರೆಸಾರ್ಟ್ ರಾಜಕೀಯ ಮಾಡ್ಲಿಕ್ಕೆ, ಇನ್ನೊಂದು ರಾಜಕೀಯ ಮಾಡ್ಲಿಕ್ಕೆ, ಇವರ ಪ್ರಚಾರಕ್ಕೆ, ಅನ್ನಕ್ಕೆ, ಊಟಕ್ಕೆ, ಇವರಿಗೆ ಹೋಟೆಲ್ನಲ್ಲಿ ಇರ್ಲಿಕ್ಕೆ ಎಲ್ಲ ಹೋಟೆಲ್ಗಳು ಲಾಡ್ಜ್ಗಳು ಬೇಕು. ಆದ್ರೆ ಅವರು ಸಂಕಷ್ಟದಲ್ಲಿರುವಾಗ ಅವರ ಪರವಾಗಿ ಇದ್ ಮಾಡುವಂತ ಒಂದು ಮನಸ್ಸನ್ನ 224 ವಿಧಾನಸಭಾ ಕ್ಷೇತ್ರದ MLAಗಳು ಮಾಡದೇ ಇದ್ದಾಗ ಒಬ್ಬ MLA ಮಾತ್ರ ಧ್ವನಿ ಎತ್ತಿದ್ದಾರೆ ಇದ್ರ ಬಗ್ಗೆ, ಅದು ನಮ್ಗೆ ಹೆಮ್ಮೆ ಅನಿಸ್ತು. ಅದು ನನ್ನ ಕ್ಷೇತ್ರದ MLA ಆದಂತಹ ಸುಕುಮಾರ್ ಶೆಟ್ಟಿ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿ ನಿನ್ನ ಮುಖ್ಯಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಈಗ ಬೆಳಿಗ್ಗೆ ನನ್ ಕೂಡ ಕಾಲ್ ಮಾಡಿದ್ರು ಅವ್ರು ಒಬ್ರು ಹೊರತುಪಡಿಸಿ. ಹಾಗಾದ್ರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇವರಿಗೆ ಹೋಟೆಲ್ ಕಾರ್ಮಿಕರು ಓಟೆ ಹಾಕಿಲ್ವ? ಹಾಗಾದ್ರೆ ಹೋಟೆಲ್ ಮಾಲೀಕರು ಓಟೆ ಹಾಕಿಲ್ವ ಇವರಿಗೆ? ಈಗ ಫಸ್ಟ್ ಬಾರಿ ಅದೇ ರೀತಿ ಸಮಸ್ಯೆ ಆಯ್ತು. ಎರಡನೇ ಅಲೆಯಲ್ಲಾದ್ರೂ ಈಗ ಸರಿಯಾಗುತ್ತೆ. ಈಗ ಸಂಕಷ್ಟದಲ್ಲಿ ಅಂದ್ರೆ ಒಂದು ಹೊತ್ತಿನ ತುತ್ತಿಗೂ ಕೂಡ ಬಹಳಷ್ಟು ಒದ್ದಾಡ್ತಾ ಇದ್ದಾರೆ ನನ್ನ ಕಾರ್ಮಿಕರು. ಹೌದು, ಮಾಲೀಕರು ಬಾಡಿಗೆ ಕಟ್ಲಿಕ್ಕೆ ಆಗ್ದೇನೆ, ಕರೆಂಟ್ ಬಿಲ್ ಕಟ್ಲಿಕ್ಕೆ ಆಗ್ದೇನೆ ಒದ್ದಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಪರಿಹಾರ ಅನ್ನೋದೇ ಇಲ್ವಾ ಅವರಿಗೆ?
ಅವರ ಟ್ಯಾಕ್ಸ್ ನಲ್ಲಿ ಸರ್ಕಾರ ನಡೀತಾ ಇದೆ. ಇವತ್ತು ಏನು ಬಾರ್ಗಳು ಇದೆ, ಬಾರ್ಗಳ ಟ್ಯಾಕ್ಸ್ ಇಂದ ನಡೀತಾ ಇದೆ ಅಂತ ಬಿಟ್ಟು ಎಲ್ರು ಹೇಳ್ತಾ ಇದ್ರೆ, ಬಾರು ಹೋಟೆಲ್ಗಳ ಟ್ಯಾಕ್ಸ್ ನಲ್ಲಿ ಸರ್ಕಾರ ನಡೀತಾ ಇದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕಿಂಚಿತ್ತಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಯಾವೊಬ್ಬ ಶಾಸಕನಿಗೂ ಬರದೇ ಇರೋದು ಮಾತ್ರ ನಮ್ಮ ದುಸ್ಥಿತಿ. ಹೌದು. ಹಲೋ. ಹಾ ಸರ್, ಈಗ ಪ್ರಮುಖವಾಗಿ ನಮ್ಗೆ ಈ ರೀತಿಯ ಪ್ಯಾಕೇಜ್ ಬೇಕು, ನಮ್ಮನ್ನು ಕೂಡ ಪ್ಯಾಕೇಜ್ಗೆ ಪರಿಗಣಿಸಿ ಅಂತ ನೀವು ಯಾವತ್ತೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಲಿಲ್ವಾ ಸರ್? ಸರ್ ಮಾಡಿದೀವಿ ಮನವಿಯನ್ನ, ಇದು ಒಂದು ಸಲ ಅಲ್ಲ ಸರ್, ಹೋದ ವರ್ಷದಿಂದ ನಮ್ಮ ಸಂಸ್ಥೆ ವತಿಯಿಂದಾನೇ ಬಹಳಷ್ಟು ಸಾರಿ ಮಾಡಿದೀವಿ, ಬಹಳಷ್ಟು ಸಂಘಟನೆಗಳು ಮಾಡಿದಾವೆ, ನಾವು ಪ್ರತಿದಿನ ಹೇಳ್ತಾ ಇದ್ದೇವೆ. ಮತ್ತೆ ಸರ್ ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ, ಈ ಒಂದು ವ್ಯವಸ್ಥೆಯನ್ನ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಇಲ್ಲಿ ಶಾಸಕರುಗಳು ಎಷ್ಟು ಜನ ಆಗಿದಾರೋ ಎಲ್ಲರದ್ದು, ಕೆಲವೊಬ್ಬೊಬ್ಬರದ್ದು ಹೋಟೆಲ್ಗಳಿದೆ, ಅವರಿಗೆ ಹೋಟೆಲ್ ಕಾರ್ಮಿಕರ ಸಮಸ್ಯೆ ಗೊತ್ತು, ಹೋಟೆಲ್ ಮಾಲೀಕರ ಸಮಸ್ಯೆಗಳು ಗೊತ್ತು, ಹೋಟೆಲ್ ಕೆಲಸ ಮಾಡಿದವರು ಈಗ MLA ಆದವರು ಎಷ್ಟೋ ಜನ ಇದ್ದಾರೆ, ಯಾಕೆ ಅವ್ರ ಧ್ವನಿ ಎತ್ತುತ್ತಾ ಇಲ್ಲ? ನೋಡಿ, ಹೋಟೆಲ್ನವರು ಕೊಡುವಂತವ್ರು, ನೀಡುವಂತವ್ರು, ಅವರಿಗೆ ಬೇಡಿ ಅಭ್ಯಾಸ ಇಲ್ಲ, ಈ ಸಲ ಬೇಡುವಂತ ಪರಿಸ್ಥಿತಿ ಬಂದಿದೆ, ಬಹಳ ಕಷ್ಟದ ಪರಿಸ್ಥಿತಿ. ಇದಕ್ಕೆ ನಿನ್ನೆ ನಾನು ಉಪವಾಸ ಸತ್ಯಾಗ್ರಹಕ್ಕೆ ಇವತ್ತು ಬೆಳಗ್ಗೆಯಿಂದ ಕೂತ್ಕೊಂಡಿದೀವಿ. ಹಲೋ, ಹೇಳಿ ಹೇಳಿ ಸರ್, ಹೇಳಿ. ಈಗ ನಮ್ಗೆ ಕಾರ್ಮಿಕ ಇಲಾಖೆಯಿಂದ ಮಾಹಿತಿ, ನಮ್ಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ನೀವು ಬರಬೇಕು, 3 ಗಂಟೆಗೆ ನಾವು ಮಾತಾಡ್ತೀವಿ, ನಾನು ನೀವು ಮೆಮೊರಾಂ ಕೊಡಿ ಅಂತ. ನಾವು ಅದಕ್ಕೆ ಹೇಳಿದೀನಿ, ನನಗೆ ಬರೀ ಮನವಿ ಕೊಡೋ ಉದ್ದೇಶ ನನಗಿಲ್ಲ, ನಮ್ಮ ಜೊತೆ ನೀವು ಚರ್ಚೆ ಮಾಡ್ಬೇಕು, ಮಿನಿಮಮ್ 20 ನಿಮಿಷ ಆದ್ರೂ ನಮ್ಗೆ ನೀವು ಅವಕಾಶ ಕೊಡ್ಬೇಕು. ಸೆಕ್ರೆಟರಿ ಅವ್ರಿಗೆ ಹೇಳಿರೋದು 20 ನಿಮಿಷ ಆದ್ರೂ ನೀವು ಅವಕಾಶ ಕೊಡ್ಬೇಕು, ಮತ್ತೆ ಚರ್ಚೆ ನಡಿಬೇಕು ಇದ್ರ ಬಗ್ಗೆ, ಯಾಕೆ ಕೊಡ್ಬೇಕು, ಏನ್ ಕೊಡ್ಬೇಕು ಅಂತ. ಇವ್ರಿಗೆ ನೋಡಿ, ರಾಜಕಾರಣಿಗಳಿಗೆ ನಾವು ಕೆಲವು ರಾಜಕಾರಣಿಗಳಿಗಿಂತ ಬಹಳ ಹೀನಾಯವಾಗಿ ನಾವು ಬೈಬೇಕಾಗತ್ತೆ. ಇವ್ರಿಗೆ ಎಲ್ಲದಕ್ಕೂ ಬೇಕಾಗ್ತದೆ, ಎಲ್ಲಾ ಒಂದು ವ್ಯವಸ್ಥೆಗೂ ಹೋಟೆಲ್ ಬೇಕಾಗ್ತದೆ, ಇವರ CD ಮಾಡೋದಕ್ಕೆ ಬೇಕಾಗತ್ತೆ, ಇವರಿಗೆ ರಾಜಕಾರಣ ಮಾಡಿ ಅದ್ಯಾವುದು ಆಪರೇಷನ್, ಈ ಆಪರೇಷನ್ ಆ ಆಪರೇಷನ್ ಮಾಡ್ಲಿಕ್ಕೆ ಹೋಟೆಲ್ ಬೇಕಾಗತ್ತೆ. ಕಾರ್ಮಿಕರನ್ನ ಎಷ್ಟು ಕೀಳಾಗಿ ನೋಡ್ಕೊತಾ ಇದಾರೆ ಸರ್. ಇವತ್ತು ಒಬ್ಬ ಹೋಟೆಲ್ ಕಾರ್ಮಿಕ ಹೋಟೆಲ್ ನೋಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ ತಂಗಿಯ ಮದುವೆಗೆ ಮಾಡಿದ ಸಾಲನೋ, ಅಥವಾ ತಂಗಿನ ಮದುವೆ ಮಾಡ್ಬೇಕನ್ನೋ ಒಂದು ವ್ಯವಸ್ಥೆ ಏನೋ, ಅಥವಾ ಮನೆ ಕಟ್ಟಿರೋದು, ಅಥವಾ ತಂದೆ ತಾಯಿಗೆ ಹುಷಾರ್ ಇಲ್ದಿದ್ದವರಿಗೆ ಹಾಸ್ಪಿಟಲ್ ಸೇರ್ತಿರೋದು, ಇಂಥ ಒಂದು ಸಂಕಷ್ಟದಲ್ಲಿ ಬರುವ ಸಂದರ್ಭದಲ್ಲಿ ಇವರು ಹೋಟೆಲ್ ಕಾರ್ಮಿಕರನ್ನ ಬಹಳ ಎಕಚಿತ್ತಾಗಿ, ಅಂದ್ರೆ ನೀವು ಹೋದ 2 ವರ್ಷ ಬೇಕಾ ನಮ್ಗೆ ಇವ್ರ ಮನ ಒಲಿಸ್ಲಿಕ್ಕೆ, ಎಷ್ಟೋ ಮನವಿಗಳು ಕೊಡ್ಬೇಕಾ, ಪ್ರತಿಭಟನೆಗಳು ಮಾಡ್ಬೇಕಾ? ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಇವತ್ತೇನಾದ್ರೂ ನಮ್ಮ ಕಚೇರಿ ಮುಂದ್ಗಡೆ, ರಾಜಾಜಿನಗರದ ಕಾರ್ಮಿಕ ಪರಿಷತ್ತಿನ ಕಚೇರಿ ಮುಂದ್ಗಡೆ ಹೋರಾಟ ಮಾಡ್ತಾ ಇದೀವಿ. ಇದಕ್ಕೆ ಏನಾದ್ರೂ ಅವ್ರು ಬಗ್ಗಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ನೇರವಾಗಿ ನಾನು ಹೇಳಿದ್ದೀನಿ, ನಮ್ಮ ಇಂಟೆಲಿಜೆನ್ಸ್ ಅವ್ರು, ಸ್ಟೇಟ್ ಇಂಟೆಲಿಜೆನ್ಸ್ ಅವ್ರು ಕೇಳಿದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಏನು, ಇವತ್ತು ವಿಧಾನಸೌಧಕ್ಕೆ ಹೋದಾಗ ಅವರು ನಮ್ಗೆ ಪ್ರತಿಕ್ರಿಯೆ ನೀಡಿ ಉತ್ತಮ ರೀತಿಯಲ್ಲಿ ಸಂದೇಶ ನೀಡಿಲ್ಲ ಅಂತ ಹೇಳಿದ್ರೆ, ಮೌರ್ಯ ಸರ್ಕಲ್ ಗೆ ಬಂದ್ಬಿಟ್ಟು ನಾನು ಒಬ್ಬನೇ ಆದ್ರೂ ಸರಿ ನಾನು ಕೂತ್ಕೋತೀನಿ, ಅವ್ರು ಯಾವ ಕೇಸ್ ನ ಬೇಕಾದ್ರೂ ನನ್ನ ಮೇಲೆ ದಾಖಲು ಮಾಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ರವಿ ಶೆಟ್ಟಿ ಅವರು ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ನಮಗೂ ಕೂಡ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಇವರ ಮನವಿಗೆ ಸ್ಪಂದಿಸಬೇಕಾಗಿದೆ, ಇವರ ಸಮಸ್ಯೆಗೆ ಸಹಕಾರವನ್ನು ನೀಡಬೇಕಾಗಿದೆ.